ಯೋಧರ ಬೆಳಕಿನ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಎಸ್, ಪ್ರಿಯ ವೀಕ್ಷಕರೇ, ಸೈನಿಕ ಈ ಹೆಸರು ಕೇಳ್ತಾ ಇದ್ದ ಹಾಗೆ ಪ್ರತಿಯೊಬ್ಬರ ಮೈ ರೋಮಾಂಚನವಾಗುತ್ತೆ. ಒಂದು ರೀತಿಯಾದಂಥ ಭಕ್ತಿಯ ಸೆಲೆ ಮೂಡುತ್ತೆ. ಯಾಕಂದರೆ ಸೈನಿಕರಿಗೆ ನಮ್ಮ ದೇಶದಲ್ಲಿ ವಿಶೇಷವಾದಂತಹ ಸ್ಥಾನಮಾನವನ್ನು ನೀಡಲಾಗುತ್ತೆ. ಸೈನಿಕ ತನ್ನ ಕುಟುಂಬ, ನಿದ್ರೆ, ನೆಮ್ಮದಿ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ನಮಗಾಗಿ ಗಡಿಯಲ್ಲಿ ನಿಂತು ಕಾಯ್ತಾರೆ. ನಾವು ಇಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಸುಖವಾಗಿರ್ತೀವಿ ಅಂದರೆ ಅದಕ್ಕೆ ನೇರವಾದಂತಹ ಕಾರಣ ನಮ್ಮನ್ನು ಗಡಿಯಲ್ಲಿ ನಿಂತು ಕಾಯುವಂತಹ ಸೈನಿಕ. ಈ ಕಾರಣಕ್ಕಾಗಿ ಸುದ್ದಿ ಟಿವಿ ಈ ಬಾರಿಯ ಬೆಳಕಿನ ಹಬ್ಬ, ದೀಪಾವಳಿ ಹಬ್ಬವನ್ನು ನಮ್ಮ ದೇಶದ ಪ್ರತಿಯೊಬ್ಬ ಸೈನಿಕರಿಗೂ ಕೂಡ ಅರ್ಪಿಸ್ತಾ ಇದೆ. ಈ ಅರ್ಪಣೆಯ ಮೂಲಕ ಒಂದು ವಿಶೇಷವಾದಂತಹ ಕಾರ್ಯಕ್ರಮ ಕೂಡ ಮಾಡ್ತಾ ಇದ್ದೇವೆ. ಸೈನಿಕರು ಅಂದ ತಕ್ಷಣ ಅವರಲ್ಲಿ ದೀಪಾವಳಿಯನ್ನು ಕೂಡ ವಿಶೇಷವಾಗಿ ಸೆಲೆಬ್ರೇಟನ್ನು ಕೂಡ ಮಾಡಲಾಗುತ್ತೆ. ನಾವು ಮಾತ್ರವಲ್ಲದೆ ನಮ್ಮನ್ನು ಕಾಯುವಂಥ ಸೈನಿಕರು ಕೂಡ ವಿಶೇಷವಾಗಿ ರೀತಿಯಲ್ಲಿ ಸೆಲೆಬ್ರೇಟನ್ನು ಮಾಡ್ತಾರೆ. ಆದರೆ ಅವರು ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತಾರೆ, ಅವರಲ್ಲಿ ಇರುವಂತಹ ದೀಪಾವಳಿ ಹಬ್ಬದ ವಿಶೇಷತೆಯನ್ನು ಇದು ಎಷ್ಟೋ ಜನರಿಗೂ ಕೂಡ ಗೊತ್ತಿಲ್ಲ. ಈ ಕಾರಣಕ್ಕಾಗಿ ಸುದ್ದಿ ಟಿವಿ ಇವತ್ತು ವಿಶೇಷ ಅತಿಥಿಗಳೊಂದಿಗೆ ಈ ದೀಪಾವಳಿ ಹಬ್ಬದ ಸೆಲೆಬ್ರೇಷನ್ ಯಾವ ರೀತಿಯಾಗಿ ಇರುತ್ತೆ ಅನ್ನೋ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೆ. ನನ್ನ ಜೊತೆಗೆ ಇದೀಗ ನಾಲ್ಕು ಜನ ವಿಶೇಷವಾದಂಥ ಅತಿಥಿ ಇದ್ದಾರೆ, ಅವರನ್ನು ವೆಲ್ಕಮ್ ಮಾಡ್ತೇನೆ. ಮೊದಲಿಗೆ ವಿಂಗ್ ಕಮಾಂಡರ್ ಜಿಬಿ ಅತ್ರಿ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಹುತಾತ್ಮ ಯೋಧನ ಪತ್ನಿ ಆಶಾ ಮೇಡಮ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಜೊತೆಗೆ ಕರ್ನಲ್ ನಂಜಪ್ಪ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಜೊತೆಗೆ ಮತ್ತೊಬ್ಬರು ವಿಶೇಷವಾದಂಥ ಅತಿಥಿ ಇದ್ದಾರೆ, ನಿವೃತ್ತ ಏರ್ ಮಾರ್ಷಲ್ ಮುರಳಿ ಸರ್, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಎಸ್, ಪ್ರಿಯ ವೀಕ್ಷಕರೇ, ನಮ್ಮ ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೀವಿ. ಮೊದಲು ಅತ್ರಿ ಸರ್, ನಿಮ್ಮ ಹತ್ರ ಬರ್ತೇನೆ. ದೀಪಾವಳಿ ಅಂದ ತಕ್ಷಣ ಒಂದು ರೀತಿಯಂತೂ ವಿಶೇಷವಾದಂಥ ಹಬ್ಬ, ಅಜ್ಞಾನವನ್ನು ಕಳೆದು ಸುಜ್ಞಾನದತ್ತ ಹೋಗುವಂಥ ಹಬ್ಬ, ಬೆಳಕಿನ ಹಬ್ಬ, ಎಲ್ರಿಗೂ ಕೂಡ ವಿಶೇಷವಾದಂಥ ಸಂಭ್ರಮಾಚರಣೆ ಇರುತ್ತೆ. ಜನರಿಗೆ ಒಂದು ಸಾಮಾನ್ಯವಾದಂಥ ಕುತೂಹಲ, ಸೈನಿಕರು ಅಂದರೆ ನಿಮ್ಮ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿರಲ್ಲ, ಅದರಲ್ಲೂ ಕೂಡ ದೀಪಾವಳಿ ಹಬ್ಬವನ್ನು ವಿಶೇಷವಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಕೇಳ್ಪಟ್ಟಿರ್ತೀವಿ, ಬಟ್ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀರಾ ಅಂತ ಗೊತ್ತಿರಲ್ಲ. ದೀಪಾವಳಿ ಅಂದ ತಕ್ಷಣ ಫಸ್ಟ್ ನಿಮಗೆ ನಿಮ್ಮ ಸ್ಮೃತಿ ಪಟಲದಲ್ಲಿ ಏನು ಹೊಳೆಯುತ್ತೆ? ಮೊಟ್ಟ ಮೊದಲಿಗೆ ಈ ದೇಶದ ಯೋಧ ಮತ್ತು ಸೈನಿಕ ಇಲ್ಲಿಯ ಸಂಸ್ಕೃತಿ ಮತ್ತು ಇಲ್ಲಿಯ ಪರಂಪರೆಯಿಂದನೇ ಬಂದಂತಹ ವ್ಯಕ್ತಿ. ಆದ್ರಿಂದ ಈ ಜನಗಳಿಗೆ ಎಷ್ಟು ದೀಪ ಆವಳಿಯ ಸಂಭ್ರಮ ಉಂಟೋ ಅಷ್ಟೇ ಸಂಭ್ರಮ ಈ ದೇಶದ ಒಬ್ಬ ಸೈನಿಕನಿಗೆ ಕೂಡ ಉಂಟು. ಆದರೆ ಅದು ನಾವು ಆಚರಿಸುವ ವಿಶಿಷ್ಟತೆ ಒಂದಿದೆ. ದೀಪಾವಳಿ ಅಂದಾಕ್ಷಣ ನಾವು ಏನೇನು ಮಾಡ್ತೀವಿ ಅಂದ್ರೆ ಈ ರೀತಿ ಪಟಾಕಿ ಹೊಡಿಬೇಕು, ಆತರ ಮಾಡಬೇಕು ಅಂತೇನಿಲ್ಲ. ದೀಪ ಆವಳಿ, ಯಾವಾಗ ರಾಮನನ್ನ ನಾವು ಅಯೋಧ್ಯೆಯಲ್ಲಿ ಸ್ವಾಗತ ಮಾಡುವಾಗ ದೀಪಗಳು ಲಕ್ಷ ಲಕ್ಷ ದೀಪಗಳನ್ನು ಹಚ್ಚಿ ಆತರ ನಾವು ಸ್ವಾಗತ ಮಾಡಿರ್ತೀವೋ, ಅದೇ ರೀತಿ ನಾವು ನಮ್ಮ ಎಲ್ಲ ಸಣ್ಣ ಪುಟ್ಟ ವೈಮನಸ್ಸುಗಳನ್ನು ಮರೆತು ನಮ್ಮ ಅಂಧಕಾರವನ್ನು ಕಿತ್ತು ಬಿಸಾಕಿ ಎಲ್ಲರಲ್ಲೂ ಸ್ನೇಹತ್ವವನ್ನ ಮತ್ತು ಒಳ್ಳೆಯ ಸದ್ಭಾವನೆಯನ್ನ ಮೂಡ್ಲಿಕ್ಕೆ ನಾವು ಪ್ರತಿಯೊಬ್ಬರ ಮನೆ ಮನೆಗೆ ಹೋಗಿ ಅವರನ್ನ ಭೇಟಿ ಮಾಡಿ, ಅವರನ್ನ ಮಾತಾಡಿಸಿ, ಅವರ ಸಂಪ್ರದಾಯ, ಅವರ ಸಂಸಾರವನ್ನ ಭೇಟಿ ಮಾಡಿ ಕುಶಲೋಪರಿ ಮಾಡುವುದು ನಮ್ಮಲ್ಲಿ ದೊಡ್ಡ ದೀಪಾವಳಿ. ಅಂದಿನ ದಿನ ನಾವೇನು ಮುಖ್ಯವಾಗಿ ಏನಕ್ಕೆ ನಾವು ಗಮನ ಕೊಡ್ತೀವಿ ಅಂತಂದ್ರೆ, ನಮ್ಮ ದೇಶವನ್ನ ಕಾಯೋ ಕೆಲಸವನ್ನ ಮಾತ್ರ ನಾವು ಮರೆಯೋದಿಲ್ಲ. ಆ ಕೆಲಸಗಳಿಗೆ ಆ ನಿಟ್ಟಿನಲ್ಲಿ ಯಾರ್ಯಾರನ್ನ ನಾವು ಡಿಟೇಲ್ ಮಾಡಬೇಕು ಅವ್ರನ್ನ ಡಿಟೇಲ್ ಮಾಡಿ, ಅದು ಅವತ್ತೆಲ್ಲ ವಾಲಂಟಿಯರ್ಸ್ ಇರ್ತಾರೆ. ಯಾರಿಗೆ ಹಬ್ಬದ ಸಂಭ್ರಮಣೆ ಬೇಡವೋ ಅಥವಾ ಇನ್ನೊಂದು ಕಾರಣಗಳಿಂದ ಅವ್ರಿಗೆ ಹಬ್ಬ ಬೇಡ ಅಂತಿರುತ್ತೋ, ಅಥವಾ ನಮ್ಮಲ್ಲಿ ನೋಡಿ ಯಾವುದೇ ಒಂದು ಜಾತಿ ಮತ ಧರ್ಮದ ಆಧಾರದ ಮೇಲೆ ನಾವು ಹಬ್ಬವನ್ನು ಮಾಡೋದಿಲ್ಲ. ದೀಪಾವಳಿ ಹಬ್ಬ ನಮ್ಮ ನಮ್ಮ ರಾಷ್ಟ್ರದ ಮಿಲಿಟರಿಯಲ್ಲಿ ದೊಡ್ಡ ಹಬ್ಬ, ಇದು ಜಾತಿ ಮತ ಧರ್ಮಗಳನ್ನು ಮೀರಿದ ಹಬ್ಬ. ಯಾಕೆಂದ್ರೆ ಅಂದು ನಾವು ಮಿತ್ರತ್ವವನ್ನ ಕಾಪಾಡ್ತೀವಿ, ಎಲ್ಲ ಹಳೆಯ ಕಸವನ್ನ ತೆಗೆದು ಬಿಸಾಕಿ ಹೊಸ ತರದ ಕಡೆಗೆ ಹೋಗ್ತೀವಿ. ಅದು ನಮ್ಮ ಮಿಲಿಟರಿಯಲ್ಲಿ ಬಂದಿರುವಂತ ಒಂದು ಪರಂಪರೆ. ಅದಕ್ಕೆ ನಾವು ಪ್ರತಿಯೊಬ್ಬರನ್ನು ಹೋಗಿ ಪರಸ್ಪರ ಭೇಟಿ ಮಾಡಿ ಆಲಿಂಗನ ಮಾಡಿ ನಮ್ಮ ಶುಭ ಕಾಮನೆಯನ್ನು ಅವ್ರ ಜೊತೆ ಹಂಚಿಕೊಂಡು ದೀಪವನ್ನ ಕೊಟ್ಟು ನಮ್ಮ ದೀಪವನ್ನು ಹೊತ್ತಿಸಿ ಈ ಅಂಧಕಾರನ ಹೋಗಲಾಡಿಸ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೀವು ನಂಬೋದು ಬಿಡ್ಬೋದು, ಇವತ್ತು ಕೂಡ ನಾಳೆ ದೀಪಾವಳಿ ಅಲ್ಲಿ ಮಾಡೋದು, ನಾಳೆ ನೀವು ವಾಘಾ ಬಾರ್ಡರ್ ನಲ್ಲಿ ನೋಡಬಹುದು ಪಾಕಿಸ್ತಾನಿ ಸೈನಿಕರು ಕೂಡ ಬಂದು ನಮ್ಮ ಸೈನಿಕರಿಗೆ ದೀಪಾವಳಿಯ ಸಿಹಿ ತಿನಿಸುಗಳನ್ನ ಕೊಡ್ತಾರೆ. ದೀಪಾವಳಿ ಶುಭ ಸಂಕೇತವೇ ಅದೇ ಹೇಳ್ತಾರೆ ನಮ್ಮ ಜನಗಳು ಕೂಡ. ಈ ದೀಪಾವಳಿಯ ನಂತರ ಎಲ್ಲ ಹಗೆತನಗಳು ವೈರತ್ವಗಳನ್ನ ಮರೆತು ಭಾರತ ದೇಶ ಒಂದು, ಭಾರತೀಯರು ಒಂದು ಅನ್ನೋ ಮನೋಭಾವನೆ ಹುಟ್ಟಿಸ್ಕೊಳ್ತಾರೆ ಅಂತ ನಾನು ಖಂಡಿತವಾಗಿ. ದೀಪಾವಳಿ ಸಂದೇಶ ಅಂದ್ರೆ ಅದು ಎಲ್ಲ ವೈರತ್ವವನ್ನು ಮರೆತು, ಎಲ್ಲ ಹಗೆತನವನ್ನು ಮರೆತು, ಎಲ್ಲರೂ ಕೂಡ ನಾವೆಲ್ಲರೂ ಸ್ನೇಹಿತರು, ಒಂದು ರೀತಿಯಾದಂತಹ ಭ್ರಾತೃತ್ವವನ್ನು ಬೆಸೆಯುವಂತದ್ದೇ ದೀಪಾವಳಿ. ನಿಮ್ಮ ಶಾಂತಿಯ ಸಂತೋಷ, ಶಾಂತಿ ಮತ್ತು ಸಂತೋಷವನ್ನ ಹರಡುವಂತ ದೀಪ ದೀಪಾವಳಿ. ಹೌದು. ಎಸ್ ಆಶಾ ಮೇಡಮ್, ನೀವು ಕೂಡ ಸಾಕಷ್ಟು ತ್ಯಾಗವನ್ನು ಮಾಡ್ತೀರಾ, ನಿಮ್ಮ ಒಂದು ಕುಟುಂಬ ತ್ಯಾಗವನ್ನು ಮಾಡ್ತೀರಾ, ನಿಮಗೆ ಈ ಒಂದು ದೀಪಾವಳಿ ಬೆಳಕಿನ ಹಬ್ಬ ಅಂದರೆ ಯಾವ ಏನು ನೆನಪಾಗುತ್ತೆ, ಇಮ್ಯಾಜಿನೇಷನ್ಗೆ ಏನು ಬರುತ್ತೆ ನಿಮಗೆ?
ನನಗೆ ಮದುವೆ ಆದ್ಮೇಲೆ ದೀಪಾವಳಿ ಮದುವೆ ಆದ್ಮೇಲೆ ಒಂದ್ಸತಿ ದೀಪಾವಳಿ ಹಬ್ಬ ಬಂದಾಗ ನಾನು ಅವ್ರು ಇಲ್ಲಿಲ್ಲ ಅಲ್ಲಿ ಅಲ್ಲೇ ಇದ್ರು. ಆಗ ಫೋನ್ ಬಂದಿತ್ತು. ಆಗ ಕೇಳಿದ್ದೆ ಹೇಗೆ ಎಂತಲ್ಲ. ಅವಾಗ ಅವ್ರು ಹೇಳಿದ್ರು ಅಲ್ಲಿ ಎಲ್ಲ ಸೆಲೆಬ್ರೇಟ್ ಮಾಡ್ತೀವಿ ನಾವು ಎಲ್ಲ ಸೇರಿ ಎಲ್ಲಿ ಎಲ್ಲಿ ನೀವು ಅಲ್ಲಿ ಹೇಗೆ ಸೆಲೆಬ್ರೇಟ್ ಮಾಡ್ತೀರೋ ಹಾಗೆ ನಾವು ಇಲ್ಲಿ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಅಂತ ಹೇಳಿದ್ರು. ಅದಕ್ಕೆ ತುಂಬಾ ಜ್ಞಾಪನ ಇದೆ ನನಗೆ. ಅದು ಅಂದ್ರೆ ನೀವು ಕೂಡ ಅಲ್ಲಿ ಅವ್ರು ಸೆಲೆಬ್ರೇಟ್ ಮಾಡಿದಾಗ ನೀವು ಮನೇಲಿ ಸೆಲೆಬ್ರೇಟ್ ಮಾಡ್ತಾ ಇದ್ರಿ. ಹೌದು, ಅಲ್ಲೂ ನಮ್ಮ ತರನೇ ಎಲ್ಲ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳಿದ್ರು ಅವರು ನನಗೆ. ಎಸ್ ನಂಜಪ್ಪ ಸರ್, ನೀವು ಡಿಸ್ಕಷನ್ ಬರೋಕ್ಕೂ ಮುಂಚೆ ಹೇಳ್ತಾ ಇದ್ರಿ ದೀಪಾವಳಿ ನಮ್ಗೆ ಏನಿಲ್ಲಪ್ಪ ಯಾಕೆ ಬೇಕು ಹಾಗೆ ಅಂತ ಇದ್ರಿ. ಏನ್ ನೆನಪಾಗತ್ತೆ ನಿಮ್ಗೆ ದೀಪಾವಳಿ ಅಂದ್ರೆ ಯಾವ್ದು ಮನ್ಸಲ್ಲಿ ಬರುತ್ತೆ ಬೆಳಕು ಆ ಪಟಾಕಿ ನಿಮ್ಗೆ ಏನ್ ಬರುತ್ತೆ ಮನ್ಸಲ್ಲಿ ಅಂತ? ನಾನು ಮೊದಲು ಹೇಳಿದೆ, ನಾನು ಜನರಲ್ ನಂಜಪ್ಪ. ಹೌದು, ದೀಪಾವಳಿ ಅಂತಂದ್ರೆ ಮೂರು ಟೈಮಲ್ಲಿ, ಈಗ ಪೀಸ್ ಸ್ಟೇಷನ್ ಇದೆ ಬ್ಯಾಂಗ್ಳೂರಲ್ಲಿ ಮಿಲಿಟರಿ ಅವರು ಇದ್ದಾರೆ, ಅವರು ಹತ್ತಿರ ಅವ್ರು ಹೇಳಿದಾಗ ಫುಲ್ ಮಿತ್ವ ಎಲ್ಲ ಮಾಡಿ ಸೆಲೆಬ್ರೇಷನ್ ಮಾಡ್ತಾರೆ, ಎಲ್ಲರೂ ಮನೆಗೆ ಮೀಟ್ ಮಾಡ್ತಾರೆ, ಸೆಂಟ್ರಲಿ ಫೈರ್ ಕ್ರಾಕರ್ಸ್ ಎಲ್ಲ ಬರ್ಸ್ ಮಾಡ್ತಾರೆ, ಎಲ್ಲ ಮಾಡಿ ಗ್ರ್ಯಾಂಡ್ ಆಗಿ ನೀವು ಅಲ್ಲಿ ಪೀಸ್ ಸ್ಟೇಷನ್ ನೀವು ಪಬ್ಲಿಕ್ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಹಾಗೆ ಮಾಡ್ತಾರೆ. ಇನ್ನೊಂದು ಸೆಕೆಂಡ್ ಬಾರ್ಡರ್ ಏರಿಯಾದಲ್ಲಿ ಇದೆ, ಆದರೆ ಇನ್ಸರ್ಜೆನ್ಸಿ ಇಲ್ಲ, ಎನಿಮಿಗಳಿಲ್ಲ ಬಾರ್ಡರ್. ಈಗ ಚೈನಾ ಬಾರ್ಡರಲ್ಲಿ ಏನು ಎನಿಮಿಗಳ ಅಲ್ಲೆಲ್ಲ ಜೊತೆ ಜೊತೆ ಸೇರಿ ಸಾಧಾರಣ ಸೆಲೆಬ್ರೇಟ್ ಮಾಡಿದೆ. ಸೆಂಟ್ರಿಗಳು ಮಾತ್ರ ಇರ್ತಾರೆ ಅಲ್ಲಿ, ಸ್ವೀಟ್ಸ್ ಎಲ್ಲ ಎಕ್ಸ್ಚೇಂಜ್ ಆಗ್ತದೆ. ನಾವು ಚೈನೀಸ್ ಅವರಿಗೆ ಗೊತ್ತಿದ್ದ ಜಾಗದಲ್ಲಿ ಸ್ವೀಟ್ಸ್ ಎಲ್ಲ ಎಕ್ಸ್ಚೇಂಜ್ ಮಾಡ್ತೀವಿ, ಅವರು ನಮಗೆ ಸ್ವೀಟ್ಸ್ ಕೊಡ್ತಾರೆ, ಸೆಲೆಬ್ರೇಷನ್ ಎಲ್ಲ ಮಾಡ್ತಾರೆ, ವೈರತ್ವ ಮರಿತೀವಿ, ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತೀವಿ. ಆದರೆ ನಮ್ಮ ಕಾಶ್ಮೀರದಲ್ಲಿ ಎಲ್ಲಿ ಇನ್ಸರ್ಜೆನ್ಸಿ ಇದೆ, ಉಗ್ರಗಾಮಿಗಳಿದ್ದಾರೆ, ಅಲ್ಲಿ ಮಿಲಿಟರಿ ಅವರಿಗೆ ಎಕ್ಸ್ಟ್ರಾ ಡ್ಯೂಟಿ. ಓಕೆ, ಯಾಕೆಂತ ಹೇಳಿದ್ರೆ ಇದೇ ಟೈಮಲ್ಲಿ ಅವ್ರು ಏನ್ ಮಾಡ್ತಾರೆ ಅದನ್ನ ಪ್ಲಸ್ ಮಾಡ್ಕೊಳ್ಳುವಂತ ಸಾಧ್ಯತೆ ಕೂಡ ಇರುತ್ತೆ. ಈ ಟೈಮಲ್ಲಿ ನಮ್ಮ ಸೋಲ್ಜರ್ಸ್ ಗಳು ಎಲ್ಲ ಸ್ವಲ್ಪ ಎಚ್ಚರ ಕಮ್ಮಿ ಇರ್ತಾರೆ, ಯೋಚಿಸಿ ಪಾಕಿಸ್ತಾನದ ಇನ್ಸರ್ಜೆನ್ಸ್ ಅನ್ನು ಕಳಿಸ್ತಾರೆ, ಅವ್ರು ಇನ್ಫಿಲ್ಟ್ರೇಷನ್ ಮಾಡಿ ಕಳಿಸ್ತಾರೆ. ಇಲ್ಲಿ ಮತ್ತೆ ನಾವು ದೀಪ ಎಲ್ಲ ಹಚ್ಚಿದ್ರೆ ಅಲ್ಲಿ ಅದೇ ಏಮ್ ಮಾಡಿ ಅಲ್ಲಿ ಫೈರ್ ಮಾಡ್ತಾರೆ. ಅದಲ್ಲದೆ ಪೋಸ್ಟ್ಗಳಲ್ಲಿ ಇರುವವರು ಸಹಿತ ನಮ್ಮ ಉಗ್ರಗಾಮಿಗಳು ಒಳಗೆ ಬಂದು ನಮಗೆ ಅಟ್ಯಾಕ್ ಮಾಡೋ ಚಾನ್ಸ್ ಇದೆ. ಅದರಲ್ಲಿ ಎಕ್ಸ್ಟ್ರಾ ಡ್ಯೂಟಿ, ಎಕ್ಸ್ಟ್ರಾ ಕಾನ್ಶಿಯಸ್ ಆಗಿ ಜನರು ಇರಬೇಕು ಆ ಟೈಮಲ್ಲಿ. ಸೊ ಎಲ್ಲರೂ ಡ್ಯೂಟಿಯಲ್ಲಿ ಇರ್ತಾರೆ ಆ ಟೈಮಲ್ಲಿ. ಆದರೆ ಎಲ್ಲೆಲ್ಲಿ ಅವರ ಹೆಡ್ ಕ್ವಾರ್ಟರ್ಸಲ್ಲಿದೆ ಅಲ್ಲೆಲ್ಲ ಸಾಧಾರಣ ಡ್ಯೂಟಿಯಲ್ಲಿ ಸ್ವಲ್ಪ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಸ್ಪೆಷಲ್ ಊಟ ಅವ್ರದ್ದು ಎಲ್ಲ ಮೀಟಿಂಗ್ ಆ ಥರ ಎಲ್ಲ ಆಗ್ತದೆ. ಆಫೀಸರ್ಸ್ ಎಲ್ಲ ಫಾರ್ವರ್ಡ್ ಏರಿಯಾದಲ್ಲಿ ಹೋಗಿ ಅವ್ರನ್ನ ಮೀಟ್ ಮಾಡ್ತಾರೆ, ಫಾರ್ವರ್ಡ್ ರೂಪ್ಸಲ್ಲಿ ಎಷ್ಟು ಡ್ಯೂಟಿಯಲ್ಲಿ ಇದ್ದಾರೆ ಅವ್ರನ್ನ ಹೋಗಿ ಮೀಟ್ ಆಗ್ತಾರೆ. ಈ ಫ್ರೆಂಡ್ಶಿಪ್ ಆಫೀಸರ್ಸ್ ಸೋಲ್ಜರ್ಸ್ ಎಲ್ಲ ಸೇರಿ ಜೊತೆಲಿ ಸೆಲೆಬ್ರೇಟ್ ಮಾಡ್ತೀವಿ, ಅದರಿಂದ ಅದು ಗ್ರ್ಯಾಂಡಾಗಿ ಆಗ್ತದೆ. ಆದರೆ ಡ್ಯೂಟಿ ಎಕ್ಸ್ಟ್ರಾ, ಒಂದು ಕಡೆಯಿಂದ ಸಂಭ್ರಮನೂ ಇರುತ್ತೆ, ಒಂದು ಕಡೆಯಿಂದ ನಿಮಗೆ ಎಕ್ಸ್ಟ್ರಾ ಡ್ಯೂಟಿ, ಎಕ್ಸ್ಟ್ರಾ ಡ್ಯೂಟಿ. ಅವತ್ತು ನಿಮ್ಮ ಕರ್ತವ್ಯವನ್ನು ನೀವು ಮರೆಯೋದಿಲ್ಲ, ಕರ್ತವ್ಯ ಪ್ರಜ್ಞೆಯಲ್ಲಿ ಇರ್ತೀರ. ಮತ್ತೆ ಆ ಕಡೆಯಿಂದ ಆ ದಿವಸದಲ್ಲಿ ಕರ್ತವ್ಯ ಹೆಚ್ಚಾಗಿರುತ್ತೆ, ಅಲರ್ಟ್ ಇದ್ರೆ ಮಾತ್ರ ನಾವು ಇದು ಮಾಡಬಹುದು. ಎಸ್ ಮುರಳಿ ಸರ್, ನೀವು ಈಗ ನಮ್ಮ ಚರ್ಚೆ ಆರಂಭವಾಗೋ ಮುನ್ನನೇ ಉತ್ಸಾಹದಲ್ಲಿ ಬಂದ್ರಿ, ನಮಗೊಂಥರ ವಿಶೇಷ ದೀಪಾವಳಿ ಅಂದ್ರೆ ನಮಗೊಂಥರ ವಿಶೇಷ ಅಂತೇಳಿ. ನಿಮ್ಮ ಪ್ರಕಾರ ಏನು ದೀಪಾವಳಿ ಅಂದ್ರೆ ಏನು, ಸೈನಿಕರಿಗೆ ಯಾವ ರೀತಿಯಾಗಿ ವಿಶೇಷವಾಗಿರುತ್ತೆ ದೀಪಾವಳಿ? ದೀಪಾವಳಿ ಅಂದರೆ ನಾವು ಯಾವ ಥರ ನಾವು ಅದನ್ನು ಆಚರಿಸ್ತೇವೆ, ನಮ್ಮ ಬಂಧು ಬಾಂಧವರ ಜೊತೆಗೆ ಹೊಸ ಬಟ್ಟೆ ಹಾಕ್ಕೊಂಡು, ಕೊಬ್ಬರಿ ಮಿಠಾಯಿ ಮೈಸೂರು ಪಾಕ್ ತಿನ್ಕೊಂಡು, ಆಮೇಲೆ ಇದನ್ನ ಬೇಕಾದಷ್ಟು ದೀಪಗಳನ್ನು ಹಚ್ಕೊಂಡು, ಒಬ್ರಿಗೊಬ್ರು ಇದನ್ನ ಒಳ್ಳೆ ಮಾತಾಡ್ತಾ ಸಿಹಿ ತಿಂದು ಸಿಹಿ ಮಾತಾಡಿ ನಮ್ಮ ಬಂಧು ಬಾಂಧವರು ನಮ್ಮ ಕುಟುಂಬದವರು ನಮ್ಮ ಮಕ್ಕಳ ಜೊತೆ ಆಚರಿಸತಕ್ಕಂತಹ ಒಂದು ಇದು ಹಬ್ಬ. ಹೌದು, ನಮಗೆ ಯಾರು ಬಂಧು ಬಾಂಧವರು? ನಮ್ಮ ಮಿತ್ರರೇ ನಮಗೆ ಬಂಧು ಬಾಂಧವರು. ನಮ್ಮ 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 ಜೊತೆ ಯಾರು ನಮ್ಮ ಸಹೋದ್ಯೋಗಿಗಳು ನಮ್ಮ ಮಿತ್ರರು ಅವರೇ ನಮ್ಮ ಬಂಧು ಬಾಂಧವರು. ಹೌದು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಸೈನಿಕರ ದೀಪಾವಳಿ ಹಬ್ಬ ಹೇಗಿರುತ್ತೆ ಅಂತೇಳಿ. ಒಂದಷ್ಟು ಮಾತುಗಳನ್ನು ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ನಾವು ಕೂಡ ಅದ್ಧೂರಿಯಾಗಿ ಸೆಲೆಬ್ರೇಷನನ್ನು ಮಾಡ್ತೀವಿ. ನಮ್ಮ ಪ್ರಕಾರ ಕಹಿಯನ್ನು ತೊಳೆದು ಸಿಹಿಯನ್ನು ಹಂಚುವಂಥದ್ದು, ಎಲ್ಲ ವೈರತ್ವ ಹಗೆತನ ಎಲ್ಲವನ್ನು ಮರೆತು ಸ್ನೇಹ ಭ್ರಾತೃತ್ವವನ್ನು ಬೆಳೆಸೋದು ನಮ್ಮ ಪ್ರಕಾರ ದೀಪಾವಳಿ ಎಂಬ ಒಂದು ಮಾತನ್ನು ಕೂಡ ಹೇಳ್ತಾ ಇದ್ರು. ಹಾಗೆ ನಮ್ಮ ಚರ್ಚೆಯನ್ನು ಮುಂದುವರಿಸ್ತಾ ಹೋಗೋಣ, ನಮ್ಮ ಈ ಒಂದು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಯೋಧರ ಜೊತೆ ಬೆಳಕಿನ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗಾಗಲೇ ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ವಿ. ನಮ್ಮೊಂದಿಗೆ ಸೈನಿಕರು ತಮ್ಮ ಹಳೆಯ ನೆನಪುಗಳನ್ನು ಮತ್ತೆ ಮೆಲುಕು ಹಾಕ್ಕೊಳ್ತಾ ಇದ್ರು. ಈಗ ಮತ್ತೊಮ್ಮೆ ಮಾತನ್ನು ಮುಂದುವರಿಸ್ತಾ ಹೋಗೋಣ. ಎಸ್ ಅತ್ರಿ ಸರ್, ನಿಮ್ಮ ಜೊತೆಗೆ ಬರ್ತೀನಿ. ಜನರಿಗೆ ಗೊತ್ತಿರಲ್ಲ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಗಡಿ ಪ್ರದೇಶದಲ್ಲಿ ಹೇಗಿರುತ್ತೆ ಅಂತ ಹೇಳಿ. ನಾವಾದರೂ ಇಲ್ಲಿ ಮನೆಯಲ್ಲಿ ಪಟಾಕಿಯನ್ನು ಹೊಡಿತೀವಿ, ಸಿಹಿಯನ್ನು ಹಂಚ್ತೀವಿ, ಏನೋ ಗೋಗಳಿಗೆ ಪೂಜೆಯನ್ನು ಮಾಡ್ತೀವಿ. ಆ ಗಡಿ ಪ್ರದೇಶದಲ್ಲಿ ಆ ಒಂದು ಸಂಭ್ರಮದ ವಾತಾವರಣ ಯಾವ ರೀತಿ ಆಗಿರುತ್ತೆ? ನಿಮ್ಮ ಹಳೆಯ ನೆನಪುಗಳನ್ನು ಮೇಲ್ಕು ಹಾಕೊಳ್ಬೋದು, ಆ ಸಂಭ್ರಮ ಯಾವ ರೀತಿ ಇತ್ತು, ಆ ಪರಸ್ಪರ ಅಪ್ಪುಗೆ ಆ ಒಂದು ಸ್ನೇಹವನ್ನು ಹಂಚೋದು ಯಾವ ರೀತಿ ಇತ್ತು ಆ ವಾತಾವರಣ? ಖಂಡಿತ, ಒಂದು ವಿಷಯ ಹೇಳೋದು ಮರೆತುಬಿಟ್ಟೆ. ದೀಪಾವಳಿಯ ಬೆಳಗಿನ ದಿವಸದಲ್ಲಿ ಆ ಒಂದು ಸ್ಟೇಷನ್ ಯಾರು ಕಮಾಂಡಿಂಗ್ ಆಫೀಸರ್ ಇರ್ತಾರೆ ಮತ್ತು ಕೆಲವು ಸೀನಿಯರ್ ಆಫೀಸರ್ ಇರ್ತಾರೆ, ಸಾಕಷ್ಟು ಜನ ನಮ್ಮ ಹಾಸ್ಪಿಟಲ್ಗಳಲ್ಲಿ ನಮ್ಮ ಸೈನಿಕರು ಕೆಲವು ಬವಣೆಗಳಲ್ಲಿ ಸಿಕ್ಕಿರ್ತಾರೆ. ಕೆಲವರು ಕೈ ಹೋಗಿರ್ಬೋದು, ಕಾಲು ಹೋಗಿರ್ಬೋದು. ಮೊಟ್ಟ ಮೊದಲ ಕಾರ್ಯಕ್ರಮ ಆ ಕಮಾಂಡಿಂಗ್ ಆಫೀಸರ್ ಮಾಡೋದು
ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಯಾವ ಯಾವ ಪೇಷಂಟ್ಸ್ ಇದ್ದಾರೆ ಸರ್ಜಿಕಲ್ ವಾರ್ಡ್ಸ್ ಸೀರಿಯಸ್ ಪೇಷಂಟ್ಸ್ ಅನ್ನು ನೋಡ್ಬಿಟ್ಟು ಅವರ ಜೊತೆ ಕುಶಲೋಪರಿ ಮಾಡಿ ಅವರ ಸಂಸಾರವನ್ನ ಕೇಳಿಕೊಂಡು ಆ ಒಂದು ಸಂಭ್ರಮದಲ್ಲಿ ಅವ್ರ ಜೊತೆ ಕೂಡ ನೀವು ಖುಷಿಯಾಗಿರಪ್ಪ, ನೀನು ಬೇಗ ಆರೋಗ್ಯಕ್ಕೆ ಬರ್ತೀಯ, ನಿನ್ನ ಕೈ ಕಾಲು ಸರಿ ಹೋಗುತ್ತೆ ಅನ್ನೋ ಒಂದು ಪುಷ್ಟಿ ಕೊಟ್ಬಿಟ್ಟು ಕೂಡ ಬರೋವಂತ ಒಂದು ಆಚರಣೆ ಕೂಡ ನಮ್ಮ ಮಿಲಿಟರಿಲಿ ಇದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಕ್ಚುಲಿ ಬೆಳಗ್ಗೆ ಬೆಳಗ್ಗೆ ಎದ್ದು ಮಾಡೋ ಫಸ್ಟ್ ಕೆಲಸ ಕಮಾಂಡಿಂಗ್ ಆಫೀಸರ್ ಇದೇನೆ, ಹಾಸ್ಪಿಟಲ್ಗೆ ಹೋಗ್ಬಿಟ್ಟು ಅಲ್ಲಿರೋ ಯೋಧರ ಯೋಗಕ್ಷೇಮವನ್ನು ವಿಚಾರಿಸಿ ಅವರ ಕುಟುಂಬಗಳ ಯೋಗಕ್ಷೇಮ ವಿಚಾರಿಸೋದು ಒಂದು. ಮತ್ತೆ ರಾತ್ರಿ ಹೊತ್ತು ಕೂಡ ಒಂದು ಪಹರೆಯಲ್ಲಿ ಇದ್ದವರು ಕೂಡ ನಾವು ಸಿಹಿ ತಿಂಡಿಗಳನ್ನ ಕಳಿಸ್ಕೊಡ್ತೀವಿ, ಯಾಕಂದ್ರೆ ಅವರು ದೀಪಾವಳಿ ಮಿಸ್ ಆಗಬಾರ್ದು ಅಂತಂದ್ಬಿಟ್ಟು. ಏರ್ ಮಾರ್ಷಲ್ ಮಾತಿಗೆ ಪುಷ್ಟಿ ಕೊಡ್ತಾ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಸಂಭ್ರಮ ನಿಮಗಿನ್ನ ಜಾಸ್ತಿ ನಮಗಿದೆ. ಹೌದು, ಯಾಕಂದ್ರೆ ನೀವು ಪ್ರತಿ ವರ್ಷ ಇಲ್ಲೇ ಇದ್ದು ಮಾಡ್ತೀರ. ನಾವು ಅವ್ರು ಹೇಳಿದಾಗೆ ನಮ್ಮ ಮನೆ ನಮ್ಮ ಕುಟುಂಬ ನಮ್ಮ ಭ್ರಾತೃದಲ್ಲಿ ಬಿಟ್ಟು ಬೇರೆ ಎಲ್ಲೋ ಇರ್ತೀವಿ. ನನ್ನ ಎಲ್ಲ ಸ್ನೇಹಿತರುಗಳೇ, ದೀಪಾವಳಿ ಬಂತು ಅಂದ್ರೆ ನಮ್ಮ ಸ್ನೇಹ ಹೇಗಿರುತ್ತೆ ನೀವು ಹೇಳಕ್ಕೆ. ನಮ್ಮ ಆಲಿಂಗನದಲ್ಲಿ ಧೃತರಾಷ್ಟ್ರ ಆಲಿಂಗನ ಕೊಟ್ಟು ಹೇಗೆ ಭೀಮನ್ ಮುರಿಯಕ್ ಮಾಡಿದ್ನೋ ಅದಕ್ಕಿಂತ ದೊಡ್ಡ ಆಲಿಂಗನಗಳನ್ನ ನಾವು ಸ್ನೇಹದಲ್ಲಿ ಕೊಡ್ಕೋತೀವಿ ಅಂತ ಹೇಳಲಿಕ್ಕೆ ನಾನು ಬಹಳ ಇಷ್ಟಪಡ್ತೀನಿ. ಯಾಕಂದ್ರೆ ದೀಪಾವಳಿ ಎಷ್ಟು ಸಂಭ್ರಮ ಇನ್ ಯಾವುದೇ ಹಬ್ಬದಲ್ಲಿ ನಮ್ಮ ಸಶಸ್ತ್ರ ಪಡೆಯಲು ಆಗೋದಿಲ್ಲ, ಇದುವರೆಗೂ ಆಗಿಲ್ಲ, ಇನ್ನು ಮುಂದೂ ಆಗೋದಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಅಲ್ಲಿ ಒಂದು ದೊಡ್ಡ ಸಂದೇಶ ಇದೆ. ದೀಪಾವಳಿಯಲ್ಲಿ ನಾವು ಮುಂದಿನ ಶುಭಕ್ಕೆ ನಾಂದಿಯನ್ನ ಹಾಡಿ ಹಿಂದಿನ ಕಹಿಯನ್ನು ಮರೆಯೋದಕ್ಕೆ ಪ್ರಯತ್ನ ಮಾಡ್ತೀವಿ. ದೀಪಾವಳಿಯಿಂದ ಒಂದು ಹೊಸ ವರ್ಷದ ಮೈತ್ರಿಕೂಟವನ್ನೇ ನಾವು ಬೆಳೆಸ್ಕೊಂಡು ಬರ್ತೀವಿ. ನೀವು ಕೂಡ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ, ನಾನು ದೀಪಾವಳಿಯನ್ನು ಸೆಲೆಬ್ರೇಟ್ ಮಾಡೋ ಟೈಮ್ಗೆ ಹಸ್ಬೆಂಡ್ ನನ್ನ ಜೊತೆಗೆ ಇರಬೇಕು ಅಂತೇಳಿ. ಆದ್ರೆ ನೀವು ಆ ಟೈಮಲ್ಲಿ ಅಂದ್ರೆ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ನಿಮ್ಮ ಹಸ್ಬೆಂಡ್ನ ಎಷ್ಟು ಮಟ್ಟಿ ಮಿಸ್ ಮಾಡ್ಕೊಳ್ತಾ ಇದ್ರಿ ನೀವು? ತುಂಬಾ ಮಿಸ್ ಮಾಡ್ಕೊಳ್ತೀವಿ ಮನೆಯಲ್ಲಿ. ಆಕ್ಚುಲಿ ಎಲ್ಲ ಜೊತೆ ಸೇರ್ಕೊಂಡು ಮಾಡೋದೇ ನಿಜವಾದ ಹಬ್ಬ. ಹೌದು, ಅದ್ರಲ್ಲಿ ಫಸ್ಟ್ ಆಫ್ ಆಲ್ ಹಸ್ಬೆಂಡ್ ಜೊತೆ ಇದ್ದು ಮಾಡೋದು ಇನ್ನೂ ತುಂಬ ಖುಷಿ ವಿಷಯ. ಬಟ್ ಇಲ್ಲ ಅಂದ್ರೂ ಅಷ್ಟು ಏನು ನಮ್ಗೆ ಇದಾಗ್ತಾ ಇರಲಿಲ್ಲ. ವಿ ಆರ್ ನಾವೆಲ್ಲದಕ್ಕೂ ರೆಡಿ ಆಗಿದ್ವಿ. ಮದ್ವೆ ಆಗ್ಬೇಕಂತ ಡಿಸಿಷನ್ ತಗೊಳ್ಬೇಕಾದ್ರೆ ನಾವೆಲ್ಲದಕ್ಕೂ ರೆಡಿ ಇರ್ಬೇಕು, ಎಲ್ಲದಕ್ಕೂ ರೆಡಿ ಇರ್ಬೇಕು. ಹಾಗಾಗಿ ಆ ತರ ಏನು ಬೇಜಾರೆಲ್ಲ ಆಗ್ತಾ ಇರಲಿಲ್ಲ. ಬಟ್ ಇರ್ತಿತ್ತು, ಅದನ್ನ ನಾವು ತೋರಿಸ್ಕೊಳ್ತಿರ್ಲಿಲ್ಲ, ಅವ್ರಿಗೂ ಹೇಳ್ಕೊಳ್ತಾ ಇರ್ಲಿಲ್ಲ, ಅವ್ರಿಗೂ ಬೇಜಾರು ಮಾಡ್ತಾ ಇರ್ಲಿಲ್ಲ. ನಮ್ಮಲ್ಲಿ ನಮ್ಗೆ ಇರ್ತಿತ್ತು, ಬಟ್ ನಾವು ತೋರಿಸ್ಕೊಳ್ಳಲ್ಲ, ಅವ್ರಿಗೆ ಬೇಜಾರು ಮಾಡ್ತಾ ಇರ್ಲಿಲ್ಲ. ಬಟ್ ಅವರು ಹಾಗೆ ನಾವು ಮಾತಾಡ್ಬೇಕಾದ್ರೆ ಅವರು ಅಲ್ಲಿ ನಡೆಯೋದೆಲ್ಲ ಹಬ್ಬ ಎಲ್ಲ ಹೇಗ್ ಮಾಡ್ತಾರೆ, ನಾಟ್ ಓನ್ಲಿ ದೀಪಾವಳಿ ಎಲ್ಲ ಹಬ್ಬನು ಸೆಲೆಬ್ರೇಟ್ ಮಾಡ್ತಾರೆ ಅವ್ರು ಅಲ್ಲಿ ಖುಷಿ ಖುಷಿಯಾಗಿ. ಸರ್ ಹೇಳ್ದಂಗೆ ಎಲ್ಲ ಖುಷಿ ಖುಷಿಯಾಗಿ ಸೇರ್ಕೊಂಡು ಎಲ್ಲ ಸೆಲೆಬ್ರೇಟ್ ಮಾಡ್ತಾರೆ, ಎಲ್ಲ ಹಬ್ಬನು ಈಕ್ವಲ್ ಆಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ ಹೇಳ್ತಾ ಇದ್ರು. ಅಲ್ಲಿ ಜಾತಿ ಧರ್ಮ ತರ ಏನು ಇಲ್ಲ, ದೀಪಾವಳಿನೇ ಸೆಲೆಬ್ರೇಟ್ ಮಾಡ್ಬೇಕು, ರಂಜಾನ್ ಮಾಡಬಾರ್ದು, ಇದು ಮಾಡಬಾರ್ದು ಅಂತೆಲ್ಲ, ಎಲ್ಲ ಹಬ್ಬನು ಈಕ್ವಲ್ ಆಗಿ ಚೆನ್ನಾಗೆ ಮಾಡ್ತಾರೆ ಅಂತ ಗೊತ್ತು ನನಗೆ. ಎಸ್ ಸರ್, ನಂಜಪ್ಪ ಸರ್ ನಿಮ್ಮ ಹತ್ರ ಬರ್ತೇನೆ. ಈಗ ನಿಮಗೂ ಕೂಡ ಆಸೆ ಇರುತ್ತೆ, ನಾನು ದೀಪಾವಳಿಯನ್ನು ಅಥವಾ ಪ್ರತಿ ಹಬ್ಬವನ್ನು ಕೂಡ ನನ್ನ ಕುಟುಂಬದೊಂದಿಗೆ ನನ್ನ ಪತ್ನಿಯೋ ತಂದೆ ತಾಯಿಯೋ ಮಕ್ಕಳೊಂದಿಗೆ ನಾನು ಸೆಲೆಬ್ರೇಟ್ ಮಾಡಬೇಕು ಅಂತೇಳಿ. ಒಂದು ಕಡೆಯಿಂದ ನಿಮ್ಮ ಕುಟುಂಬ ನಿಮಗಾಗಿ ತ್ಯಾಗವನ್ನು ಮಾಡ್ತಾ ಇರುತ್ತೆ, ಮತ್ತೊಂದು ಕಡೆಯಿಂದ ನೀವು ಕುಟುಂಬದ ಜೊತೆ ಇರಲ್ಲ. ನೀವು ಎಷ್ಟು ಮಟ್ಟಿಗೆ ನನ್ನ ಫ್ಯಾಮಿಲಿನ ಮಿಸ್ ಮಾಡ್ಕೊಳ್ತಿದ್ದೀನಿ ಈ ಸಂದರ್ಭದಲ್ಲಿ? ನೀವು ಅಲ್ಲೆಷ್ಟೇ ಸ್ನೇಹಿತರ ಜೊತೆಗೆ ಸಂಭ್ರಮವನ್ನು ಆಚರಣೆ ಮಾಡಬಹುದು ಅಥವಾ ಯಾವ ರೀತಿಯಾಗಿ ವಿಭಿನ್ನವಾಗಿ ಸೆಲೆಬ್ರೇಟ್ ಮಾಡ್ಬೋದು, ಆದರೂ ಎಲ್ಲೋ ಒಂದು ಕಡೆ ನನ್ನ ಕುಟುಂಬದ ಜೊತೆಗೆ ನಾನು ಇಲ್ವಲ್ಲ ಅನ್ನೋ ಒಂದು ಕಾಡ್ತಿತ್ತ, ಒಂದು ಫೀಲಿಂಗ್ ಕಾಡ್ತಿತ್ತ ನಿಮ್ಗೆ ಹೇಗೆ? ಆ ಥರ ಫೀಲಿಂಗ್ ಇರ್ತದೆ, ಸ್ಪೆಷಲಿ ಚಿಕ್ಕ ಮಕ್ಕಳೆಲ್ಲ ಇರುವಾಗ ಮಕ್ಕಳಿಗೆ ಆ ಥರ ಅವ್ರ ಫೋನಲ್ಲಿ ಮಾತಾಡ್ತಾರೆ, ಓ ನೀವು ಬರೋದಿಲ್ವೋ, ಯಾಕೆ ಬರೋದಿಲ್ಲೋ, ಆ ಥರ ಅವ್ರಿಗೆ ಅರ್ಥ ಆಗೋದಿಲ್ಲ, ಇವ್ರು ಫೀಲ್ ಏರಿದ್ದಾರೆ, ಬಾರ್ಡ್ರಲ್ಲಿ ಇದ್ದಾರೆ ಅಂತ. ಆ ಥರ ಫೀಲಿಂಗ್ ಆಗ ಒಂದೊಂದು ಸ್ವಲ್ಪ ಮಾತಾಡ್ತಾರೆ. ಅದು ನಮ್ಮ ಟೈಮಲ್ಲೆಲ್ಲ ಈ ಮೊಬೈಲ್ ಫೋನ್ ಇರಲಿಲ್ಲ, ಸೆಂಟ್ರಲ್ ಏರಿಯಾದಲ್ಲಿ ಒಂದು ಸ್ಯಾಟಲೈಟ್ ಫೋನ್ ಇರ್ತಿತ್ತು. ಆ ಟೈಮಲ್ಲಿ ಹೋಗಿ ಅವ್ರಿಗೆ ಎಲ್ಲರಿಗೂ 2-5 ಮಿನಿಟು ಜೊತೆಯಲ್ಲಿ ಮಾತಾಡಿ ಬನ್ನಿ ಅಂತ ನಾವು ಟೈಮ್ ಕೊಡ್ತಿದ್ವಿ. ಆ ಟೈಮಲ್ಲಿ ಹೋಗಿ ಹತ್ತಿರದಲ್ಲಿ ಅವ್ರ ಸ್ಯಾಟಲೈಟ್ ಫೋನಲ್ಲಿ ಅಲ್ಲಿ ಅವ್ರ ಫ್ಯಾಮಿಲಿ ಜೊತೆಯಲ್ಲಿ ಮಾತಾಡ್ತಿದ್ರು. ಫೀಲ್ ಏರಿಯಾದಲ್ಲೆಲ್ಲ ಆ ಥರ ಅಡ್ಜಸ್ಟ್ಮೆಂಟ್ ಇತ್ತು ಆ ಟೈಮಲ್ಲಿ. ಮತ್ತು ಫೀಲ್ ಏರಿಯಾದಲ್ಲಿ ಎಲ್ಲಿ ಇನ್ಸರ್ಜೆನ್ಸಿ ಹೆಚ್ಚಿಲ್ಲ, ಉಗ್ರಗಾಮಗಳು ಏರಿಲ್ಲ, ಆ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಬೆಳಿಗ್ಗೆ ಯೂನಿಟಲ್ಲಿ ಸೆಂಟ್ರಿಗಳನ್ನು ಬಿಟ್ಟು ಬಾಕಿ ಎಲ್ಲರೂ ಮಂದಿರಿ ಪ್ರೋಗ್ರಾಮ್ ಅಂತ ಹೋಗ್ತಾರೆ, ಮಂದಿರಿಗೆ ಹೋಗ್ತಾರೆ. ಅಲ್ಲಿ ಎಲ್ಲ ಜಾತಿ ಮತ ಭೇದ ಎಲ್ಲ ಬಿಟ್ಟು ಯೂನಿಟವ್ರು ಎಲ್ಲರೂ ಬರ್ತಾರೆ. ಅದು ಅಲ್ಲಿ ಹಿಂದೂ ಮುಸ್ಲಿಂ ಅವರು ಕ್ರಿಶ್ಚಿಯನ್ಸ್ ಅಂತಿಲ್ಲ, ಮಂದಿರ ಪ್ರೋಗ್ರಾಮ್ ಬೆಳಿಗ್ಗೆ ಮಾಡ್ತಾರೆ. ಆಮೇಲೆ ಅಲ್ಲಿ ಸ್ವಲ್ಪ ತೊಂದರೆ ಇಲ್ಲದೋದರೆ ಸಾಯಂಕಾಲದವರೆ ಮಧ್ಯಾಹ್ನ ಸಾಯಂಕಾಲ ಅಲ್ಲಿ ಅವ್ರ ಏರಿಯಾದ ದೂರ ದೂರದಲ್ಲಿ ಇರ್ತಾರೆ, ಹೋಗ್ಲಿಕ್ಕೆ ಕಷ್ಟ ಅಂದೇಳಿ ಮಧ್ಯಾಹ್ನ ಬಡಕಾನ ಮಾಡ್ತಾರೆ. ಎಲ್ಲರಿಗೂ ಒಂದೇ ಊಟ, ಅದು ಆಫೀಸರ್ಸ್ ಜವಾನ್ಸ್ ಎಲ್ಲರಿಗೂ ಒಂದೇ ಊಟ. ಮಂದಿರದಲ್ಲಿ ಎಲ್ಲರೂ ಒಂದೇ, ಮಂದಿರದಲ್ಲಿ ಆಫೀಸರ್ ಜವಾನ್ ಎಲ್ಲ ಹೋಗಿ ಅವ್ರ ಮಂದಿರದಲ್ಲಿ ಬರ್ತಾರೆ. ಮಧ್ಯಾಹ್ನ ಬಡಕಾನದಲ್ಲಿ ಏನಂದ್ರೆ ಬಡಕಾನದಲ್ಲಿ ಒಂದೇ ಊಟ ಎಲ್ರಿಗೂ, ಊಟ ಸ್ವೀಟ್ಸ್ ಎಲ್ಲ ಕೊಡ್ತಾರೆ. ಎಲ್ಲರ ಜೊತೆಯಲ್ಲಿ ಯಾರಿಗೆ ಮಾಡಿದರೆ ಅವ್ರ ಜನರಲ್ಲು ಅದೇ ತಿಂತಾನೆ, ಸಿಪಾಯಿ ಅದೇ ತಿಂತಾನೆ, ಎಲ್ರಿಗೂ ಅದೇ ಊಟ. ಆ ಥರ ಫ್ರೆಂಡ್ಶಿಪ್ ಡೆವಲಪ್ ಆಗ್ತದೆ ಅದರಲ್ಲಿ. ಆಮೇಲೆ ಫೀಲ್ಡ್ ಏರಿಯಾದಲ್ಲಿ ತೊಂದರೆ ಇಲ್ದೋದ್ರೆ, ಏನಾದರೂ ಉಗ್ರಗಮಗಳ ಆ ಥರ ತೊಂದರೆ ಇಲ್ದೋದ್ರೆ ಸಾಯಂಕಾಲ ನೈಟ್ ಸ್ಟಾರ್ಟ್ ಆಗುವಾಗ 6:30 ಎಲ್ಲ ಫೈರ್ ಡಿಸ್ಪ್ಲೇ ಅದೆಲ್ಲ ಮಾಡ್ತಾರೆ. ನಮ್ಮ ಸೈನಿಕರು ನಮ್ಮ ಜೊತೆಗೆ ಸಾಕಷ್ಟು ಸ್ಮರಣೀಯ ಕ್ಷಣಗಳನ್ನು ಶೇರ್ ಮಾಡ್ಕೊಳ್ತಾ ಇದ್ರು. ಅದರಲ್ಲೂ ಕೂಡ ಪ್ರಮುಖವಾಗಿ
ತಮ್ಮ ಕುಟುಂಬವನ್ನು ಆ ಸಮಯದಲ್ಲಿ ಎಷ್ಟು ಮಟ್ಟಿಗೆ ಮಿಸ್ ಮಾಡ್ಕೊಳ್ತಾ ಇದ್ರು ಇದನ್ನೆಲ್ಲವನ್ನು ಕೂಡ ಹೇಳ್ತಾ ಇದ್ರು. ಇನ್ನಷ್ಟು ಸ್ಮರಣೀಯ ಕ್ಷಣಗಳನ್ನು ನಾವು ಅವರ ಬಾಯಲ್ಲಿ ಕೇಳ್ತಾ ಹೋಗೋಣ. ಅದಕ್ಕೂ ಮುನ್ನ ಚಿಕ್ಕದೊಂದು ವಿರಾಮ. ವಿರಾಮದ ನಂತರ ಯೋಧರ ಬೆಳಕಿನ ಹಬ್ಬ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಷ್ಟು ವಿಚಾರಗಳನ್ನು ಮಾತನಾಡ್ತಾ ಇದ್ವಿ, ಒಂದಷ್ಟು ಸ್ಮರಣೀಯ ಕ್ಷಣಗಳನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ರು. ನಮ್ಮ ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಎಸ್ ಆತ್ರಿ ಸರ್, ಈಗ ಎರಡು ರೀತಿಯಾದ ಒಂದು ರೀತಿ ನೀವು ಎಷ್ಟು ದಿನ ಆ ಸಮಯದಲ್ಲಿ ಗಡಿಯಲ್ಲಿ ನೀವು ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ರೆ ಈಗ ಕುಟುಂಬ ಜೊತೆಗೆ ಸಂಭ್ರಮಾಚರಣೆ ಮಾಡ್ತಿದ್ದೀರಾ, ಏನು ವ್ಯತ್ಯಾಸ ಅನ್ಸುತ್ತೆ ನಿಮಗೆ? ನಿಜವಾಗ್ಲೂ ಹೇಳ್ಬೇಕು ಅಂತ ನನಗೆ ಏನು ವ್ಯತ್ಯಾಸ ಅಂತ ಗೊತ್ತಾಗ್ತಾ ಇಲ್ಲ. ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ಒಂದು ನಮ್ಮ ಮೇಲೆ ತಹಬಂದಿ ಇಲ್ಲ, ಅಥವಾ ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ ಅಂತ ಇಲ್ಲ. ಒಂದು ವಿಷಯ ನಿಮ್ಗೆ ನಾನು ಹೇಳಬೇಕು, ಇಡೀ ಪ್ರಪಂಚದ ಇತಿಹಾಸದಲ್ಲಿ ಇನ್ನೊಂದು ರಾಷ್ಟ್ರದ ಜನತೆ ಯಾವುದೋ ಒಂದು ಹಬ್ಬದಲ್ಲಿರುವಾಗ ಹಬ್ಬದ ಆಚರಣೆ, ಅದು ಇಡೀ ರಾಷ್ಟ್ರದ ಹಬ್ಬ ಆದಾಗ, ದೀಪಾವಳಿ ಇಡೀ ರಾಷ್ಟ್ರದ ಹಬ್ಬ ಆ ಥರ ಆದಾಗ, ಸಾಮಾನ್ಯವಾಗಿ ನಮ್ಮ ಇತಿಹಾಸದಲ್ಲಿ ಕೂಡ ಯಾರೂ ಆ ರೀತಿ ಆಕ್ರಮಣ ಮಾಡಿಲ್ಲ. ಹಾಗಂತ ನಾವು ಸುಮ್ಮನೆ ಕೂತ್ಕೊಳ್ಳೋದು ಇಲ್ಲ. ಹೌದು. ಆದರೆ ಯಾಮ್ ಕಿಪ್ಪುರ್ ಅಂತ ಒಂದು ವಾದ ಮಾತ್ರ ಯಾವಾಗಲೂ ಜ್ಞಾಪಕ ಬರುತ್ತೆ. ಇಸ್ರೇಲ್ನ ಹಬ್ಬ ಮಾಡುವಾಗ ಅಲ್ಲಿನ ಪ್ಯಾಲೆಸ್ಟೀನ್ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅದು ಫಸ್ಟು, ಅದು ಲಾಸ್ಟ್. ಇದುವರೆಗೂ ಆ ರೀತಿ ಯಾವುದೋ ಒಂದು ಅಟ್ಯಾಕ್ ಆಗಿಲ್ಲ, ಮಾಡ್ಕೊಡೋದು. ಯಾಕೆ ಈ ಮಾತು ಎತ್ತಿದೆ ಅಂತ, ನಾನು ಮನುಷ್ಯತ್ವ ಎಲ್ಲೆಲ್ಲಿ ಇರುತ್ತೋ, ಮನುಷ್ಯತ್ವಕ್ಕೆ ಬೆಲೆ ಕೊಡುವಂಥ ಎಲ್ಲ ಮಾನವ ಕುಲದ ಜನಾಂಗದವರು ಕೂಡ ಇನ್ನೊಂದು ದೇಶದ ಮೇಲೆ ಸುಮ್ ಸುಮ್ಮನೆ ಅವರ ಹಬ್ಬ ಹಾಳು ಮಾಡಬೇಕು ಅಂತ ದಾಳಿ ಮಾಡುವಂಥ ಪರಿಸ್ಥಿತಿ ಇದುವರೆಗೂ ಉದ್ಭವ ಆಗಿಲ್ಲ, ಉದ್ಭವ ಆಗಲೂ ಕೂಡದು ಅನ್ನೋ ನನ್ನ ಒಂದು ಆಶಾಭಾವನೆ. ಹಾಗಂತ ನಾವು ಯಾರು ಸುಮ್ಮನೆ ಕೂತಿರೋದಿಲ್ಲ. ಲತಾ ಮಂಗೇಶ್ಕರ್ ಹಾಡು ನೀವು ಕೇಳಿಸ್ಕೊಳ್ಬೋದು, ಹಮ್ ಕೇಳ್ ರೈತೆ ಹೋಲಿ ಓ ಕೇಳ್ ರೈತೆ ಗೋಲಿ ಅಂತ ಹಾಡು ಹೇಳ್ಬಿಟ್ಟು ಹೋಗ್ಬಿಟ್ರು ಪಾಪ ಅವರು. ಅಂದರೆ ಆ ಒಂದು ಹಾಡನ್ನು ಈಗ ಒಬ್ಬ ಕವಿ ಬರಿಬೇಕು ಅಂದರೆ ಆ ರೀತಿಯಾದಂಥ ಒಂದು ನಿದರ್ಶನ ನಮ್ಮಲ್ಲಿ ಉಂಟು, ಹಾಗೂ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಆ ಇದ್ದಾಗ ಕೂಡ ನಮ್ಮ ಮನಸ್ಸಲ್ಲಿ ಅವು ನನ್ನ ಸೆಂಟ್ರಿಯಲ್ಲಿದ್ದಾನೆ, ನನ್ನ ಗಾಡಲ್ಲಿದ್ದಾನೆ, ಏನೋ ಆಗ್ಬೋದು, ನಾನು ನಿಮ್ಮಿಟ್ಟೆ ಹೋಗಬೇಕು ಅಂತ ಇದ್ರೂ ಕೂಡ ನಾವು ಸಂಪೂರ್ಣವಾಗಿ ಆ ಒಂದು ಸನ್ನಿವೇಶವನ್ನು, ಸಂಭ್ರಮವನ್ನು ನಾವು ಅನುಭವ ಪಟ್ಟಿದ್ದೀವಿ, ಆನಂದವಾಗಿದ್ದೀವಿ. ಈಗೇನಪ್ಪ ನಿಮ್ಮ ಮಕ್ಕಳನ್ನ ಈಗ ಒಂದು 10 ನಿಮಿಷ ಲೇಟ್ ಆದರೂ ಚಿಂತೆ ಇಲ್ಲ. ಅವಾಗೆಲ್ಲ ನಾವು ಹೇಳಿದ್ನಲ್ಲ, ಶಿಸ್ತಿನ ಪ್ರಕಾರ ನಾವು ಮಾಡಲೇಬೇಕಾಗುತ್ತೆ. ಯಾವತ್ತೋ ಟೈಮ್ ನಾವು ಹೋಗ್ಲಿಕ್ಕೆ ಆಗೋದಿಲ್ಲ, ಯಾಕೆಂದ್ರೆ ಅಷ್ಟಾದ್ಮೇಲೆ ನಾವು ಯಾವುದು ಸಂಭ್ರಮ ಮಾಡೋ ಹೋಗಿಲ್ಲ, ಯಾಕೆಂದ್ರೆ ಅದಾದ್ಮೇಲೆ ನಮ್ಮ ಪಹರೆಗಳು ಶುರುವಾಗುತ್ತೆ, ಇನ್ನೊಂದು ಆಗುತ್ತೆ. ಹೌದು, ಅದನ್ನು ಮಾಡಲೇಬೇಕಾಗುತ್ತೆ. ಕರ್ತವ್ಯ ಮೊದಲು, ಸಂಭ್ರಮ ಆಮೇಲೆ. ಈಗ ನಿಮಗೆ ಹೋಗ್ತಾ ಹೋಗ್ತಾ ಅಭ್ಯಾಸ ಆಗ್ತಾ ಹೋಗುತ್ತೆ, ಒಂದಷ್ಟು ವರ್ಷಗಳಾಗ್ತಾ ಹೋದ ಹಾಗೆ ಕುಟುಂಬದ ಜೊತೆಗೆ ಸೆಲೆಬ್ರೇಷನ್ ಮಾಡದೇ ಇರುವಂಥದ್ದು ಎಲ್ಲವೂ ಕೂಡ ನಿಮ್ಗೆ ಅಭ್ಯಾಸ ಆಗಿ ಹೋಗ್ತವೆ, ಎಲ್ಲ ತ್ಯಾಗ ಎಲ್ಲವೂ ಕೂಡ ಅಭ್ಯಾಸ ಆಗ್ತಾ ಹೋಗುತ್ತೆ. ಆದರೆ ನಿಮ್ಮ ಆರಂಭದ ದಿನಗಳು ಹೇಗಿತ್ತು ಅಂದರೆ, ಪ್ರತಿ ವರ್ಷ ಕೂಡ ಮನೆಯ ಜೊತೆ ಸೆಲೆಬ್ರೇಷನನ್ನು ಮಾಡ್ತಾ ಇದ್ರಿ, ನಿಮ್ಮ ಅಪ್ಪ ಅಮ್ಮ ಇರ್ತಿದ್ರು ಅಥವಾ ಸಹೋದರ ಸಹೋದರರು ಯಾರೋ ಇರ್ತಿದ್ರು, ನಿಮಗೆ ಆರಂಭ ದಿನಗಳಲ್ಲಿ ಸೈನ್ಯಕ್ಕೆ ಸೇರಿದಾಗ ಇಂಥ ಹಬ್ಬವನ್ನೆಲ್ಲ ಮಿಸ್ ಮಾಡ್ಕೊಳ್ತಿದ್ರು, ನಿಮ್ಗೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ, ಅವಾಗೆಲ್ಲೋ ಒಂದು ಕಡೆ ಕಾಡ್ತಿತ್ತ, ಹೇಗಾಗ್ತಿತ್ತು ಆ ಟೈಮು? ಇಲ್ಲ, ಮದುವೆ ಆಗಿಂತ ಮೊದಲು ತಂದೆ ತಾಯಿಗಳ ಜೊತೆಯಲ್ಲಿ ಸೆಲೆಬ್ರೇಷನ್ ಮಾಡೋದು. ಆಗ ಅಲ್ಲೇ ಬ್ರದರ್ಹುಡ್ ನಮ್ಮ ಯೂನಿಟಲ್ಲೇ ಹೆಚ್ಚು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಅಲ್ಲೇ ಎಲ್ಲರೂ ನಾವು ನಮ್ಮ ಎಲ್ಲ ಫ್ಯಾಮಿಲಿ ಅಲ್ಲಿ ಅವರೇ ಎಲ್ಲ ಜೊತೆಯಲ್ಲಿ ಸೇರಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು. ಊಟ ಬಾಕಿ ಯಾರ ಫ್ಯಾಮಿಲಿ ಎಲ್ಲ ಅಲ್ಲಿ ಹತ್ತಿರದಲ್ಲಿ ಫ್ಯಾಮಿಲಿ ಇದ್ದವರು ಅವರು ಬರ್ತಿದ್ರು ಮೀಟಾಗಿ, ಅದೇ ಎಲ್ಲ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಿದ್ರು, ಮಿಸ್ ಆಗ್ತಿರ್ಲಿಲ್ಲ ಆ ಟೈಮಲ್ಲಿ. ಆಮೇಲೆ ಮದುವೆ ಆಗಿ ಮಕ್ಕಳಲ್ಲಿ ಆದಮೇಲೆ ಸ್ವಲ್ಪ ಮಕ್ಕಳು ಮಾತಾಡ್ತಾರಲ್ಲ, ನೀವು ಬರೋದಿಲ್ವೋ ಹಾಗೆ ಆಗ ಸ್ವಲ್ಪ ಮಿಸ್ ಆಗ್ತದೆ. ಇದರ ಜೊತೆ ನಾನು ಇನ್ನೊಂದು ವಿಷಯ ಹೇಳಲಿಕ್ಕೆ ಬರ್ತೇನೆ, ನಾವು ಸೋಲ್ಜರ್ಸ್ ಹೇಳಿದ್ರೆ ಅಷ್ಟು ಕಠೋರವಾಗಿರೋದಿಲ್ಲ, ನಾವು ನಮ್ದ್ರಲ್ಲಿ ಮನುಷ್ಯತ್ವ ಇರ್ತದೆ. ನಾನು ಊರಿಯಲ್ಲಿ ಇರುವಾಗ ನಾನು ನೋಡಿದೆ, ನಮ್ಮ ಪೋಸ್ಟು ಆಚೆ ಅವ್ರದ್ದು ಪಾಕಿಸ್ತಾನಗಳ ಪೋಸ್ಟು ಬರೀ 250-300 meters ಇತ್ತು. ಅವರು ಬಂಕರ್ ಒಳಗೆ ಫೈರ್ ಮಾಡ್ತಾರೆ, ರರ್ ಅಂತ ಫೈರ್ ಮಾಡಿ ಹೌಲರ್ ತಗೊಂಡು ಹೇಳ್ತಾರೆ ಹ್ಯಾಪಿ ದಿವಾಲಿ ಅಂತ ಹೇಳ್ತಾರೆ. ಹಾ, ಅವರು ಉರ್ದುಲ್ಲಿ ಮಾತಾಡ್ತಾರಲ್ಲ, ದಿವಾಲಿ ಮುಬಾರಕ್ಕು ಹೋಲಿ ಮುಬಾರಕ್ಕು ಅಂತ ಮಾತಾಡ್ತಾರೆ. ನಾವು ಇಲ್ಲಿಂದ ವರರ್ ಅಂತ ಫೈರ್ ಮಾಡಿ ಈದ್ ಮುಬಾರಕ್ ಅಂತ ಹೇಳ್ತೀವಿ ಆ ಟೈಮಲ್ಲಿ. ನೆಕ್ಸ್ಟ್ ಡೇ ಬೇಕಾದ್ರೆ ಅವ್ರು ಫೈರ್ ಮಾಡ್ತಾರೆ. ಆ ಥರ ಆ ಟೈಮಲ್ಲಿ ಥರ ಎಕ್ಸ್ಚೇಂಜ್ ಗ್ರೀಟಿಂಗ್ಸ್ ಮಾಡ್ತಿದ್ರು, ಈಗಲೂ ಮಾಡ್ತಾರೆ ಅಂತ ನಾನು ಯೋಚಿಸ್ತೀನಿ. ನಾನು ಅಲ್ಲಿ 95-96 ಅಲ್ಲಿ ನಾನು ಅಲ್ಲಿ ಊರಿ ಸೆಕ್ಟರ್ ಇದ್ದೆ, ಅಲ್ಲಿಂದ ಇಲ್ಲಿ ಫೈರ್ ಮಾಡಿ ಅವ್ರನ್ನ ಅಲರ್ಟ್ ಮಾಡಿ ಹಾಲೋರ್ ತಗೊಂಡು ಈದ್ ಮುಬಾರಕ್ ಅಂದ್ರೆ ಅವರು ಕೊಡ್ತಾರೆ. ಆ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೋಲ್ಜರ್ಸ್ಗಳು. ಸೋಲ್ಜರ್ಸ್ ಲೈಫೇ ಒಂಥರ ಬೇರೆ, ಅವ್ರದ್ದು ಫ್ಯಾಮಿಲಿ ಸೋಲ್ಜರ್ಸೇ ಸೋಲ್ಜರ್ಸ್ ಫ್ಯಾಮಿಲಿ. ಅಲ್ಲಿ ಆಫೀಸರ್ಸು ಸೋಲ್ಜರ್ಸು ಜೇಸಿಯರ್ಸ್ ಎಲ್ಲ ಸೇರಿ ಜೊತೆಯಲ್ಲೇ ಮಾಡ್ತಾರೆ, ಜಾತಿ ಮತ ಭೇದ ಏನಿಲ್ಲ. ಸೊ ಸೆಲೆಬ್ರೇಟ್ ಮಾಡಿ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡಿದ್ರೆ ಎಲ್ಲೆಲ್ಲಿ ಚಾನ್ಸ್ ಸಿಗ್ತದೆ ಆ ಥರ ಮಾಡ್ತೀವಿ. ಆದ್ದರಿಂದ ಅಷ್ಟು ಫ್ಯಾಮಿಲಿ ಮಿಸ್ ಆಗೋದ್ರೆ ಸರ್, ಮಕ್ಕಳಿಗೆ ಇವ್ರು ಹೇಳಿದ್ರಲ್ಲ ಮಕ್ಕಳು ಮಿಸ್, ಇವರಿಗೆ ಇಲ್ಲಿ ಕೂತ್ಕೊಂಡು ಅವ್ರಿಗೆ ಮಿಸ್ ಆಗ್ತದೆ. ಅಲ್ಲಿ ಏನಾದರೂ ಮಾಡಿ ನಾವು ಡ್ಯೂಟಿ ಇರ್ತದೆ, ಅದೇ ಜೊತೆಯಲ್ಲಿ ನಮ್ಮ ಬಾಕಿ ಎಲ್ಲರೂ ಸೇರಿ ಸೆಲೆಬ್ರೇಟ್ ಮಾಡ್ತೀವಿ. ಅದರಿಂದ ಒಂದು ಚೆನ್ನಾಗಿ ಆಗ್ತದೆ, ಅದು ಅದೇ ಒಂಥರ ವಿಷಯ. ಆದರೆ ಅವರ ಡೆಡಿಕೇಶನ್, ಡಿವೋಷನ್, ಡ್ಯೂಟಿ, ಫ್ಯಾಮಿಲಿ ಎಲ್ಲ ಮಿಸ್ ಆಗ್ತದೆ. ಅದಕ್ಕಾಗಿ ಇಲ್ಲಿ ಪಿ ಯು ಸ್ಟೇಷನ್ ಇರೋರು ಅವ್ರಿಗೆ ಗೌರವ ಕೊಡೋದು ಬಹಳ ಅವಶ್ಯ ಅಂತ ಅತ್ರಿ ಅವ್ರು ಹೇಳಿದ್ರಲ್ಲ, ಇವರು ಡಿಸಿಪ್ಲಿನ್ ಜೊತೆಗೆ ಅವ್ರಿಗೆ ಸ್ವಲ್ಪ ಗೌರವ ಕೊಡಿ, ಅವ್ರ ಕಷ್ಟ ಏನಿದೆ ಅಂತ ಯೋಚನೆ ಮಾಡಿ. ಅವ್ರಿಲ್ಲಿ ಬಂದಾಗ
ರಜೆಯಲ್ಲಿ ಬಂದಾಗ ಅವ್ರ ತೊಂದರೆ ಏನಿದ್ರೆ ಅವ್ರಿಗೆ ಸಹಾಯ ಮಾಡಿ ಆತರ ನಾನು ಹೇಳಿದ್ದೀನಿ. ಮುರಳಿ ಸರ್, ಈಗ ನೀವು ಈಗ ಇಲ್ಲಿ ಬಂದಾಗಿದೆ, ಈಗ ಕುಟುಂಬ ಜೊತೆ ಎಲ್ಲ ಸೆಲೆಬ್ರೇಷನ್ ಎಲ್ಲ ಮಾಡ್ತೀರಾ, ನಿಮ್ಗೆ ಆ ದಿನಗಳು ಏನಾದರೂ ನೆನಪಾಗತ್ತಾ? ಅಂದಿನ ನಿಮ್ಮ ಕೊಲೀಗ್ಸ್ ಯಾರಿದ್ರು ಅವನ್ನೆಲ್ಲ ಮಿಸ್ ಮಾಡ್ಕೊಳ್ತೀನಿ ಏನಾದರೂ ಅನ್ಸತ್ತಾ? ಅಥವಾ ಅಲ್ಲಿ ಸೆಲೆಬ್ರಿಟಿ ಯಾವ ರೀತಿ ದೀಪಾವಳಿನ ಮಾಡ್ತಾ ಇದ್ರಿ ಅದನ್ನೆಲ್ಲವನ್ನು ಕೂಡ ನನಗೇನೋ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಗಡಿಭಾಗ, ಅಲ್ಲಿದ್ದಂಥ ನಿಮ್ಮ ಕೊಲೀಗ್ಸ್ಗಳು, ಅಲ್ಲಿ ಬೇರೆಯವರು ಅಂದರೆ ಸರ್ ಹೇಳಿದ್ರೆ ಗಡಿ ಆಚೆಗಿನ ಸೈನಿಕರು, ಬೇರೆ ದೇಶದ ಸೈನಿಕರು ನಿಮಗೆ ವಿಶ್ ಮಾಡ್ತಿದ್ದು, ಇದನ್ನೆಲ್ಲವನ್ನು ಒಂಚೂರು ನೆನಪು ಮಾಡ್ಕೊಳ್ಬಹುದಾ? ನಿಜ ಹೇಳಬೇಕು ಅಂದರೆ ನಾನು ನನ್ನ ಸಹೋದ್ಯೋಗಿಗಳ ಜೊತೆಗೆ ನನ್ನ ಯೂನಿಟ್ ಅಧಿಕಾರಿಗಳ ಜೊತೆಗೆ ಅವ್ರ ಜೊತೆಗೆ ನಾನು ಆಚರಿಸಿದ್ದಂತಹ ಇದು ಹಬ್ಬಗಳು, ಪರ್ಟಿಕ್ಯುಲರ್ಲಿ ದೀಪಾವಳಿ, ಅದನ್ನು ಮರೆಯೋಕ್ಕೆ ಸಾಧ್ಯವೇ ಇಲ್ಲ. ನನಗೆ ಈಗಲೂ ಅಲ್ಲಿ ವಾಪಸ್ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ಸುತ್ತೆ. ನಿವೃತ್ತ ಹೊಂದ ಮೇಲೆ ಇಲ್ಲಿ ಬಂದ ಮೇಲೆ ನಾನಾ ಥರ ತೊಂದರೆಗಳು, ಒಂದು ತೊಂದರೆ ಮೇಲೂ ನಮಗೆ ಕಂಟ್ರೋಲ್ ಇಲ್ಲ. ನಮ್ಮ ಸುತ್ತಮುತ್ತ ಏನಾಗ್ತಾ ಇದೆ ತೊಂದರೆ, ನಾವು ಅದನ್ನು ಕಣ್ಣಾರೆ ನೋಡಿ ಸುಮ್ಮನೆ ಇರಬೇಕೆ ಹೊರತು ಅದನ್ನು ನಾವು ಸರಿ ಮಾಡುವಂತಹ ಶಕ್ತಿ ನಮಗಿಲ್ಲ. ಯಾಕೆಂದರೆ ಆ ಶಕ್ತಿ ನಮಗೆ ಇದನ್ನು ಈ ಇದನ್ನು ನಮ್ಮ ಸಮಾಜ ಕೊಟ್ಟೇ ಇಲ್ಲ. ಆಗ ಜ್ಞಾಪಕ ಬರುತ್ತೆ, ಅಯ್ಯೋ ಅಲ್ಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರೋದು, ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ವಿ, ಇಲ್ಲಿ ಈ ಥರ ನಾವು ನಮಗೆ ಇದನ್ನು ಈ ಥರ ದೃಶ್ಯ ನೋಡುವಂಥ ನಮಗೆ ಇದನ್ನು ಬಂತಲ್ಲ ಒಂದು ಕೆಟ್ಟು ನಮ್ಮ ಆಚಾರದಲ್ಲಿ. ಎಸ್ ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದು ನಮ್ಮ ಸೈನಿಕರ ದೀಪಾವಳಿ ಸಂಭ್ರಮ. ನಮ್ಮ ಸುದ್ದಿ ಟಿವಿ ಈ ಬಾರಿಯ ದೀಪಾವಳಿ ಹಬ್ಬವನ್ನು ಎಲ್ಲ ಸೈನಿಕರಿಗೆ ಅರ್ಪಣೆ ಮಾಡೋದ್ರ ಜೊತೆಗೆ ಅವರ ಒಂದಷ್ಟು ಸ್ಮರಣೀಯ ಕ್ಷಣಗಳನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಕೂಡ ಮಾಡ್ತು. ಎಸ್ ಸರ್, ಎಲ್ರಿಗೂ ಕೂಡ ಧನ್ಯವಾದಗಳು. ಮತ್ತೊಮ್ಮೆ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನೀವು ಕೂಡ ನಮ್ಮ ವೀಕ್ಷಕರಿಗೆ ಒಮ್ಮೆ ವಿಶ್ ಮಾಡಿಬಿಡಿ ಎಲ್ಲರೂ ಕೂಡ ಒಟ್ಟಿಗೆ. ಕರ್ನಾಟಕ ರಾಜ್ಯದ ಜನತೆಗೆ ನಮ್ಮೆಲ್ಲರ ಪರವಾಗಿ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ಮುಂದಿನ ವರ್ಷದಿಂದ ನೀವು ಕೂಡ ಶಿಸ್ತಿನ ಸಿಪಾಯಿ ಆಗುವುದರ ಕಡೆ ಗಮನ ಕೊಡಿ ಅಂತ ನನ್ನ ಒಂದು ಬೇಡಿಕೆ ಇದೆ. ಜಯ ಕರ್ನಾಟಕ, ಜೈ ಹಿಂದ್. ದೇವರು ನಿಮ್ಗೆ ಒಳ್ಳೇದು ಮಾಡಲಿ. ಬಹಳ ಬಹಳ ಅದ್ಭುತವಾದ ದೀಪಾವಳಿ ಆಚರಣೆ ಮಾಡಿ ಈ ವರ್ಷ. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಎಲ್ರಿಗೂ ಕೂಡ, ಥ್ಯಾಂಕ್ ಯು ಸೋ ಮಚ್. ಎಸ್ ಪ್ರಿಯ ವೀಕ್ಷಕರೇ, ನೋಡಿದ್ರಲ್ಲ ಎಷ್ಟೋ ಜನರಿಗೆ ಗೊತ್ತಿರಲಿಲ್ಲ ಸೈನಿಕರ ದೀಪಾವಳಿ ಹೇಗಿರುತ್ತೆ ಅಂತೇಳಿ. ಒಂದು ಕಲ್ಪನೆ ಇತ್ತಷ್ಟೇ ನಿಮಗೆ, ಗಡಿ ಭಾಗದಲ್ಲಿ ಹೇಗಿರ್ತಾರೆ, ಯಾವ ರೀತಿಯಾಗಿರ್ತಾರೆ ಅಂತೇಳಿ. ಆದರೆ ಎಲ್ಲ ಕ್ಷಣಗಳನ್ನು ಕೂಡ ನಮ್ಮ ನಿವೃತ್ತ ಸೈನಿಕರೆಲ್ಲರೂ ಕೂಡ ಹಂಚಿಕೊಂಡ್ರು. ಎಸ್ ವೀಕ್ಷಕರೇ, ನೀವು ಕೂಡ ದೀಪಾವಳಿಯನ್ನು ಅದ್ಧೂರಿಯಾಗಿ ಆಚರಿಸಿ ಎಲ್ಲ ಹಗೆತನ, ಎಲ್ಲ ವೈರತ್ವ ಎಲ್ಲವನ್ನು ಮರೆತು ಆ ಸಂಭ್ರಮ ನಿಮ್ಮ ಮುಖದಲ್ಲಿ ಮನೆ ಮಾಡಲಿ ಅಂತ ಹೇಳ್ತಾ, ಇದೇ ಹೊತ್ತಿನ ವಿಶೇಷವಾಗಿತ್ತು ಯೋಧರ ಬೆಳಕಿನ ಹಬ್ಬ. ಸುದ್ದಿ ಟಿವಿ, ನಾವು ಸುಳ್ಳು ಹೇಳಲ್ಲ.